ಆಧುನಿಕ ಜಗತ್ತಿನ ಜನತೆ ವಿಭಿನ್ನ ಅಭಿರುಚಿಗೆ ಮನಸೋತು ಅವೈಜ್ಞಾನಿಕ ಅಪಾಯಕಾರಿ ಆಹಾರಗಳನ್ನು ದಿನನಿತ್ಯ ಪ್ರಸಾದದಲ್ಲಿ ಬಳಸುತ್ತಿದ್ದು ವಿಪರೀತ ಪ್ರಸಾದದ ವೈವಿಧ್ಯತೆಯಿಂದ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ನಿಯಮ ನಿಬಂಧನೆಗಳು. ಪ್ರಸಾದ ತಯಾರಿಸುವ ಶರಣ ಶರಣೆಯರು ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಹಣೆಗೆ ವಿಭೂತಿ ಧರಿಸಿಕೊಂಡು ಲಿಂಗ ಪೂಜೆ ಮುಗಿಸಿ ಪ್ರಸಾದ ಕೋಣೆಯನ್ನು ಪ್ರವೇಶಿಸಬೇಕು. ಶರಣ ಶರಣೆಯರು ಪ್ರಸಾದ ತಯಾರಿಸುವ ಮುನ್ನ ಬಸವಾದಿ ಶರಣರನ್ನು ದೇಹಾರೋಗ್ಯ ದೀರ್ಘಾಯಸ್ಸು ನೀಡುವಂತೆ ಪ್ರಾರ್ಥಿಸುತ್ತಾ ಪ್ರಸಾದ ತಯಾರಿಕೆಯಲ್ಲಿ ತೊಡಗಬೇಕು. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಕತ್ತರಿಸುವ ಮುಂಚೆ ತೊಳೆದು ಬಳಸಬೇಕು ಹಾಗೂ ದಿನನಿತ್ಯ ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ ಪಾತ್ರೆಗೆ ವಿಭೂತಿ ಧಾರಣೆ ಮಾಡಿ ಈ ದಿನದ ಪ್ರಸಾದವನ್ನು ನೀಡಿದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಊಟವನ್ನು ಪ್ರಸಾದವೆಂದು ಕರೆಯಬೇಕು. ಪ್ರಸಾದ ಸ್ವೀಕರಿಸುವ ಮುನ್ನ ಹಣೆಗೆ ವಿಭೂತಿ ಧರಿಸಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಸೇವಿಸಬೇಕು. ಒಂದು ಅಗಳು ಅನ್ನವನ್ನು ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರವನ್ನು ನೀಡಿಸಿಕೊಂಡು ಸೇವಿಸಬೇಕು. ಕೊನೆಯಲ್ಲಿ ಪ್ರಸಾದ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆದು ಆ ನೀರನ್ನು ಸಹ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಹಾಗೂ ಹೆಚ್ಚಾಗಿ ಪ್ರಸಾದ ತಯಾರಿಸಿ ತಂಗಳು ಮಾಡಿಕೊಂಡು ಸೇವನೆ ಮಾಡಬಾರದು. ಆಹಾರವು ಪ್ರೋಟೀನ್ಯುಕ್ತ ರುಚಿಯುಕ್ತ ಸಮತೋಲನವಾಗಿರಬೇಕು. ಯಾಕೆಂದರೆ ಆಹಾರವು ಪ್ರಾಣವಾಗಿ ರಕ್ತವಾಗಿ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಕನವಳಿ ಅಂದ್ರೇ ಒಂದು ವಿಶೇಷ. ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದರೆ ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರ್ತಿರಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ.
ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶೋಭಾ ಬಿಜಾಪುರಿ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ. ಅಮ್ಮ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ಇವತ್ತು ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ? ಬದನೆಕಾಯಿ ಎಣ್ಣೆಗಾಯಿ ಮಾಡೋಣ. ಹೌದಾ, ಬದನೆಕಾಯಿ ಎಣ್ಣೆಗಾಯಿನ? ಓಕೆ, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಅದಕ್ಕೆ ಉಚ್ಚಪುಡಿ, ಆಮೇಲೆ ಬೆಳ್ಳುಳ್ಳಿ, ಕೊಬ್ಬರಿ ತುರಿ, ಆಮೇಲೆ ಕೊರಮೆ ಸೊಪ್ಪು, ಆಮೇಲೆ ಹುಣಸೆ ಹಣ್ಣು, ಆಮೇಲೆ ಮೆಣಸಿನ್ಕಾಯಿ, ಕಡಲೆಬೀಜ ಮತ್ತು ಎಳ್ಳು ಪುಡಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಆಮೇಲೆ ಚಕ್ಕೆ, ಮೆಣಸು, ಲವಂಗ, ಆಮೇಲೆ ಮೆಂತ್ಯೆ, ಬೆಲ್ಲ, ಆಮೇಲೆ ಧನಿಯಾ, ಇಂಗು ಪುಡಿ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಷ್ಟೆಲ್ಲ. ಮತ್ತು ಮೇಯ್ನಾಗಿ ಬದನೆಕಾಯಿ. ಸರಿ, ಓಕೆ. ಸೊ ಶುರು ಮಾಡೋಣ ಅಲ್ಲ? ಏನು ಬೇಕು ಫಸ್ಟ್, ಏನು ಮಾಡ್ಕೊತೀರಾ ಅಮ್ಮ? ನೀವು ಇವಾಗ ಇದು ಫಸ್ಟು ಮೆಣಸಿನ್ಕಾಯಿ ಹುರ್ಕೊಂಡು ಹುರ್ಕೋಬೇಕಾ? ಮೊದಲು ಎಲ್ಲ ಮಸಾಲೆ ಹುರ್ಕೊಂಡು ಹುರ್ಕೊಳ್ಳೋದಾ? ಅದನ್ನ ಪುಡಿ ಮಾಡಿಕೊಂಡು ಅವಾಗ ಎಣ್ಣೆಗಾಯಿಗೆ ತುಂಬಿಕೊಂಡು ಆಮೇಲೆ. ಹೌದಾ, ಓಕೆ. ಸೊ ಒಲೆ ಹಚ್ಕೊಂಬಿಡ್ತೀರಾ ಗ್ಯಾಸು? ಬಾಣಲೆ ಕೊಡ್ಲಾ ಹುರ್ಕೊಳ್ಳೋದಕ್ಕೆ? ಸರಿ ಸರಿ, ಒಲೆ ಹಚ್ಕೊಂಬಿಡಿ, ಬಾಣಲೆ ಕೊಡ್ತೀನಿ. ಸೊ ಇದು ಬಿಜಾಪುರದ ಕಡೆ ಮಾಡುವಂಥದ್ದ ಎಣ್ಣೆಗಾಯಿ? ಇದು ನಿಮ್ಮೂರ ಕಡೆನೆ? ನಾ ನೀವು ಬಿಜಾಪುರ ಅಲ್ವಾ? ನಿಮ್ಮ ಹೆಸರಲ್ಲೇ ಉತ್ತರ ಕರ್ನಾಟಕ ಎಲ್ಲ ಬದನೆಕಾಯಿ ಅಂದರೆ ತುಂಬ ಇಷ್ಟ. ಬದನೆಕಾಯಿ ಅಂದರೆ ನಿಮ್ಮದು ಬಿಜಾಪುರನೇನ ಊರು? ನಮ್ಮ ಹುಟ್ಟೂರು ಇಂಡಿ ಡಿಸ್ಟ್ರಿಕ್ಟ್ ಹಳ್ಳಿ. ಯಾವುದು? ಇಂಡಿ. ಓಕೆ ಓಕೆ. ಈಗೇನು ಹಾಕೊತೀರಾ ಅದಕ್ಕೆ? ಸ್ವಲ್ಪ ಎಣ್ಣೆನಾ? ಓಕೆ. ಸೊ ಇವಾಗ ಎಲ್ಲಿದ್ದೀರಾ ಅಮ್ಮ? ಈಗ ಎಲ್ಲಿ, ಬೆಂಗಳೂರಲ್ಲೇ ಇದ್ದೀರಾ ನೀವು? ಬೆಂಗಳೂರಲ್ಲಿ ಕೊಟ್ಟಕೆಪ್ಪಳೆಯಲ್ಲಿ ಇದ್ದೀವಿ. 15 ವರ್ಷ ಶಿವನಹಳ್ಳಿಯಲ್ಲಿದ್ದೆ. ಇವಾಗ ಮಕ್ಕಳೆಲ್ಲ ಸ್ವಲ್ಪ ಮನೆ ಚಿಕ್ಕ ಆಗುತ್ತೆ ಅಂತ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಕೊಟ್ಟು. ಹೌದಾ, ಓಕೆ. ಏನು ಕೊಡಲಿ ಹೇಳಿ ಇವಾಗ? ಫಸ್ಟ್ ಏನು ಹಾಕೋತೀರಾ? ಜೀರಿಗೆ ಕೊಡಿ ಫಸ್ಟು. ಜೀರಿಗೆ ಹುರ್ಕೋತೀರಾ? ಓಕೆ. ಎಷ್ಟು ಹಾಕೋತೀರಾ ಅಮ್ಮ ಜೀರಿಗೆನ? ಒಂದು ಸ್ಪೂನು. ಓಕೆ. ಮತ್ತೆ ಸ್ವಲ್ಪ ಸಾಸಿವೆ. ಸಾಸಿವೆ ಎಷ್ಟು? ಒಂದು ಅರ್ಧ ಸ್ಪೂನಾ? ಅರ್ಧ ಸ್ಪೂನ್. ಓಕೆ. ಮತ್ತೆ ಆಮೇಲೆ ಚಕ್ಕೆ ಕೊಡಿ. ಎಷ್ಟು ಹಾಕೊಂತೀರಾ? ಒಂದು 4 ಪೀಸ್ ಆದರೆ ಸಾಕು ಮೇಡಮ್. ಸರಿ, ಓಕೆ. ಮತ್ತೆ ಮೆಣಸು, ಮರಾಠಿ ಮೊಗ್ಗು, ಕಾಳು ಮೆಣಸು ಹಾಕೊಳ್ಳೋದು. ಒಲೆ ಉರಿ ಜಾಸ್ತಿನೇ ಇರ್ಲಿನ ಕಡಿಮೆ ಮಾಡ್ಕೊಂಡು. ಮೆಣಸಿನ್ಕಾಯಿ ತಕ್ಕಂಗೆ 4 ಕಾಳು ಆದರೆ ಸಾಕು. ಸರಿ, ಸ್ವಲ್ಪ ಸಣ್ಣ ಉರಿಯಲ್ಲೇ ಆದರೆ ಚೆನ್ನಾಗಿ ಉರಿಯುತ್ತೆ. ಮತ್ತೆ ಲವಂಗ, ಮರಾಠಿ ಮರಾಠಿ ಮೊಗ್ಗು, ಲವಂಗ, ಇದಕ್ಕೂ ಒಂದು 4 ಕಾಳು ಆದರೆ ಸಾಕು. ಹ್ಞೂ, ಸರಿ. ಮತ್ತೆ ಮೆಂತೆ. ಮೆಂತೆ ಓಕೆ. ಮತ್ತೇನು ಹಾಕೊಳ್ಳೋದು? ಅದು ಇದು ಮಾಡ್ಕೊತೀರಾ ಅಥವಾ ಹಾಕೊತೀರಾ? ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕರಿಬೇವು ಸ್ವಲ್ಪ ಕೊಡಿ. ಕರಿಬೇವು, ಓಕೆ. ಇನ್ನೇನು ಹಾಕೋಕ್ಕಿದೆಯಾ? ಆಫ್ ಮಾಡ್ಕೊಂಬಿಡಿ, ಯಾಕಂದರೆ ಬಿಸಿ ಎಣ್ಣೆಗೆ. ಇದನ್ನು ಒಂದು ಪ್ಲೇಟಿಗೆ ಹಾಕೊಳ್ಳಿ. ಅದನ್ನು ತೆಕ್ಕೊಂತೀರಾ? ಹಾಂ, ತಕ್ಕೊಳ್ಳಿ. ಓಕೆ, ಸರಿ ಸರಿ. ಸ್ಪೂನ್ ಕೊಡ್ಲಾ? ತೆಗಿತೀರಾ ಹಂಗೇನೆ? ಅದಂದ್ರೆ ಬೇರೆ ಇನ್ನೂ ಹುರಿಯೋಕ್ಕಿದೆಯಾ? ಬೇರೆ ಮೆಣಸಿನ್ಕಾಯಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಆಮೇಲೆ ಈರುಳ್ಳಿ, ಕೊಬ್ಬರಿ ಇದ್ರೆ ಇದು ಇದಾಕೋಷ್ಟೊತ್ತಿಗೆ ಇದು ಕರೆಕ್ಟ್ ಹೋಗ್ಬಿಡುತ್ತಲ್ವಾ? ಸರಿ, ಇದು ಸಪ್ರೇಟ್ ತೆಗೆದಿಟ್ಕೊಳ್ಬೇಕು. ಸಪ್ರೇಟ್ ಆಗಿ. ಸರಿ, ಮತ್ತೆ ಇವಾಗ ಈರುಳ್ಳಿ ಕೊಡಿ. ಈರುಳ್ಳಿ ಎಣ್ಣೆ ಬೇಡವಾ? ಅದೇ ಸಾಕಾಗುತ್ತಾ? ಎಣ್ಣೆ ಸಾಕಲ್ವಾ? ಇದು ಎಣ್ಣೆ ಜಾಸ್ತಿ ಇರುತ್ತೆ ಅಲ್ಲ, ಇದಕ್ಕೆ ಸರಿ ಹೋಗ್ಬಿಡುತ್ತೆ. ಸರಿ ಸರಿ. ಈರುಳ್ಳಿ ಸಾಕು ಅಷ್ಟೇನಾ? ಸಾಕಾಗತ್ತಾ? ಮೆಣಸಿನ್ಕಾಯಿ ಕಡಿಮೆ ಇರುತ್ತೆ ಅಲ್ಲ, ಸ್ವಲ್ಪನೇ ಹಾಕಿದ್ರೆ ಸಾಕು. ಅದು ಮೆಣಸಿನ್ಕಾಯಿ ತಕ್ಕಂಗೆ ಹಾಕಿದ್ರೆ ಮಸಾಲೆ ಚೆನ್ನಾಗಿ ಐಟಮ್. ಓಕೆ ಓಕೆ. ಮತ್ತೆ ಮನೇಲಿ ಯಾರೆಲ್ಲ ಇದ್ದೀರಾ? ಮಕ್ಕಳೆಲ್ಲ ಇದ್ದಾರೆ ಅಂದ್ರೆ ಎಷ್ಟು ಜನ ಮಕ್ಕಳು? ಮಕ್ಕಳು ನನಗೆ 3 ಜನ. ಹೌದಾ? 3 ಜನ ಗಂಡ್ಮಕ್ಳು, ಹೆಣ್ಮಕ್ಳಿಲ್ಲ. ಹಾ ಹಾ ಹಾ. ಸೊಸೆದಾರೆ ಹೆಣ್ಮಕ್ಳು. 3 ಜನಕ್ಕೂ ಮದುವೆ ಆಗಿದೆಯಾ? ಇಲ್ಲ, ಇಬ್ಬರಿಗೆ ಮಕ್ಕಳಾಗಿದೆ, ಇಬ್ಬರು ಸೊಸೆದಾರ ಬಂದಿದ್ದಾರೆ. ಇಬ್ಬರಿಗೂ ಗಂಡ್ ಮಕ್ಕಳಾಗಿದೆ. ಹೌದಾ? ಅದು ಚೆನ್ನಾಗಿ ಹುರ್ಕೋಬೇಕಲ್ಲ. ಚೆನ್ನಾಗಿ. ಸುಮಾರು ಐಟಮ್ಸ್ ಅಂದ್ರೆ ಮಸಾಲೆ ಪದಾರ್ಥಗಳು ಜಾಸ್ತಿ ಬೇಕಲ್ವಾ ಎಣ್ಗಾಯಿಗೆ? ಎಣ್ಗಾಯಿ ಅಂದ್ರೆ ಇದು ಸಂಪ್ರದಾಯ ಅಂದ್ರೆ ಹಳೇ ಅಡಿಗೆ ಅಲ್ವಾ? ಹಳೆ. ಅದೇ ನೀವು ತಗೊಂಡಿರುವ ಸಾಮಗ್ರಿನೂ ಅದನ್ನೇ ತಗೊಂಡಿದ್ದೀರಾ? ಹಳೆ ಅಡಿಗೆ ಎಲ್ಲ. ಇದು ಇಲ್ಲ ಅಂದ್ರೆ ನಮ್ಗೆ ಯಾವಾಗ್ಲೂ ಇರ್ಬೇಕೆ ಎಣ್ಗಾಯಿ. ಬೇಕೇ ಬೇಕು ಎಣ್ಗಾಯಿ. ಮಾಡ್ತಾ ಇರ್ತೀರಾ ಮನೇಲಿ? ಎಷ್ಟು ದಿನಕ್ಕೆ ಒಂದ್ಸತಿ? ವಾರದಲ್ಲಿ ಒಂದೆರಡು ಸತಿ ಮಾಡ್ತೀರಾ? ಒಂದ್ 2 ಸಲ ಮಾಡ್ತೀನಿ ರೀ, 2 ಸಲ. ಆಮೇಲೆ ದಿನ ಮಾಡ್ಲೇಬೇಕಂತ ಏನಿಲ್ಲ, 2 ಸಲ. ಇಷ್ಟನಾ ಎಲ್ರಿಗೂ ಮನೇಲಿ? ಎಲ್ರಿಗೂ ಇಷ್ಟ ರೀ. ಹೌದಾ?
ಎಲ್ಲರಿಗೂ ಇಷ್ಟ. ನೀವು ನಿಮಗೂ ಇಷ್ಟನಾ ಎಣ್ಗಾಯಿ? ನಿಮಗೂ ಇಷ್ಟ, ನನಗೆ ತುಂಬಾ ಇಷ್ಟ. ನಿಮಗೆ ತುಂಬಾ ಇಷ್ಟ, ಅದಕ್ಕೆ ಈ ಖಾನಾವಳಿಯಲ್ಲಿ ಮಾಡ್ತಾ ಇದ್ದೀರಾ ಅಲ್ವಾ? ಓಕೆ ಆಯ್ತು, ಹುರಿದೋದು ಹುರಿಬೇಕು ಇನ್ನು. ಮತ್ತೇನು ಅದಕ್ಕೆ ಹಾಕ್ಬಿಡಿ. ಇವಾಗ ಕೊಬ್ಬರಿ ಹಾಕಿ. ಕೊಬ್ಬರಿ ಅದಕ್ಕೆ ಹಾಕೊಳ್ಳೋದಾ? ಒಣ ಕೊಬ್ಬರಿ ತಗೊಂಡಿದ್ದೀರಾ? ಅಷ್ಟು ಬೇಕಾಗುತ್ತಾ? ಒಂದು ಕಪ್ಪಿನಷ್ಟು ಬೇಕು. ಕೊಬ್ಬರಿ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತಾ? ಸೊ ಮನೇಲಿ ಅಡುಗೆ ನೀವೇ ಮಾಡ್ತೀರಾ? ಸೊಸೆನೂ ಮಾಡ್ತಾರ್ರಿ, ಅವರು ಅನ್ನದಲ್ಲಿ ಮಾಡ್ತಾರೆ. ನಾವು ಬೆಳಗ್ಗೆ ಚಪಾತಿ ರೊಟ್ಟಿ ಬೇಕಲ್ಲ ನಮಗೆ, ನಾವು ಮಾಡ್ತೀವಿ ಅವರು ಮಾಡ್ತಾರೆ. ನೀವು ನಿಮ್ಮ ಊರಿನ ಶೈಲಿನೇ? ಅವರು ಎಲ್ಲಿನವರು? ಬಿಜಾಪುರದವರೇನಾ? ಇಲ್ಲ ಇಲ್ಲ, ಇಲ್ಲೇ ತುಮಕೂರವ್ರು. ಅವರು ಮಗ ಅವರು ಇಷ್ಟಪಟ್ಟು ಮದುವೆ ಆಗಿರೋದು. ನಮ್ದು ಏನು ತೊಂದರೆ ಇಲ್ಲ, ಅವರು ಏನು ತೊಂದರೆ ಇಲ್ಲ. ಅವ್ರು ಬಂದು ಒಳ್ಳೇದು ಬಿಡಿ, ಚೆನ್ನಾಗಿ ಜೊತೆಗೆ ಇದ್ದೀವಿ. ಹೌದಾ? ಓಕೆ, ಭಾಳ ಸಂತೋಷ. ಇದು ಹುರಿಬೇಕು, ಚೆನ್ನಾಗಿ ಹುರಿಕೋಬೇಕಾ? ಸೊ ಈಗ ನೀವು ರೊಟ್ಟಿ ಎಲ್ಲ ಮಾಡ್ತೀರಾ ಬಿಜಾಪುರದ ಸರಿ ಅಂದರೆ ಆ ಕಡೆ ಎಲ್ಲ ಯಾವ ಥರ ಏನು ಮಾಡ್ತೀರಾ? ರೊಟ್ಟಿ ಎಲ್ಲ ಜಾಸ್ತಿ ಅಲ್ವಾ ಅಲ್ಲೆಲ್ಲ? ಇಲ್ಲ. ನಿಮ್ಮ ಕಡೆ ಎಲ್ಲ ಏನು ಮಾಡ್ತೀರಾ ಮತ್ತೆ? ನಾನು ಅದೇ ಆಗಲೇ 20-30 ವರ್ಷದಿಂದ ಸೊಲ್ಲಾಪುರದ ಬೆಡ್ಶೀಟ್ಗಳು. ಓ, ನೀವು ಆ ಥರ ಮಾಡ್ತೀರಾ? ಹಾಂ, ಸೀರೆಗಳು ಕಲ್ಲು ಎಲ್ಲ ಮಾಡ್ತಾ ಇದ್ದ. ಇವಾಗ ಮಕ್ಕಳೆಲ್ಲ ಒಂಥರ ಲೆವೆಲಿಂಗ್ ಬಂದ್ರಲ್ಲ, ಬಿಡಿಸ್ಬಿಟ್ಟಿದ್ರು. ಬಿಡಿಸ್ಬಿಟ್ರ ನೀವು ಮಾಡೋದನ್ನ? ಈಗ ಆರಾಮ್ ರೆಸ್ಟ್ ತಗೋ ಅಂತ ಹೇಳ್ಬಿಟ್ಟಿದ್ದಾರೆ. ಸಾಕು, ನಮ್ಗೆ ದುಡಿಬೇಕನ್ನ ಆಸೆ. ಸಾಕು, ಇನ್ನು ಆರಾಮಾಗಿ ಅಡುಗೆ ಅಡುಗೆ ಮಾಡ್ಕೊಂಡು ಮನೇಲಿ ಬಿಡಿ. ಮತ್ತೆ ಧನಿಯಾ ಧನಿಯಾ. ಸೊ ಇದು ಬಹಳ ಇಂಪಾರ್ಟೆಂಟ್ ಅಲ್ಲ, ಎಲ್ಲ ಸಪ್ರೇಟ್ ಸಪ್ರೇಟ್ ಹುರಿಬೇಕಲ್ವಾ? ಸಪ್ರೇಟ್ ಸಪ್ರೇಟ್ ಎಲ್ಲ ಒಂದೇ ಸತಿ ನಾವು ಇಮಿಡಿಯೇಟ್ ಆಗುತ್ತೆ ಅಂದ್ರೆ ಆಗೋದಿಲ್ಲ. ಇದು ಆಗಲ್ಲ ಅಂದ್ರೆ, ಯಾಕಂದ್ರೆ ಇದು ಸ್ವಲ್ಪ ಎಣ್ಣೆ ಮಿತಿ ಇರುತ್ತಲ್ಲ. ಕರೆಕ್ಟ್. ಮತ್ತೆ ಒಂದೊಂದು ಬೇಗ ಹುರಿಯುತ್ತೆ, ಒಂದೊಂದು ಹುರಿಯಲ್ಲ, ಹಂಗಾಗಿ ಅದಕ್ಕೆ ಬೇರೆ ಸಪ್ರೇಟ್ ಆಗಿ ಸಪ್ರೇಟ್ ಆಗಿ. ಇದು ಪುಡಿ ಮಾಡ್ಕೋಬೇಕಂದ್ರೆ ಒಂದ್ ದಿವಸನೇ ಬೇಕು ಅಲ್ಲ? ಇಷ್ಟು ನೀವೇ ಇದನ್ನ ಮಾಡ್ಕೊಂಡು ಇಟ್ಕೊಂತೀರಾ ಅಥವಾ ಅವಾಗವಾಗ? ಒಂದ್ ವರ್ಷಕ್ಕೊಂದು ಆಗಷ್ಟು ಒಂದ್ಸಲಿ ಮಾಡ್ಕೊಂಡ್ರಿ. ಇದಿಷ್ಟು ಏನೇನಿದೆ ಹುರ್ಕೊಂಡಿದ್ದಲ್ಲ ಎಣ್ಗಾಯಿಗೆ, ಒಂದ್ ವರ್ಷಕ್ಕೊಂದ್ಸತಿ ಮಾಡ್ಬಿಡ್ತೀರಾ? ಒಂದ್ ವರ್ಷಕ್ಕೊಂದ್ಸಲಿ ಆಗಷ್ಟು ಮಾಡ್ಕೊಂಡ್ಬಿಡ್ತೀವಿ. ಏನು ಆಗಲ್ಲ, ಕೆಡಲ್ಲ. ಆಮೇಲೆ ತ್ಯಾವ ಕೈ ಮಾತ್ರ ಹಾಕ್ಬಾರ್ದು. ಏನದು ಒಣವ ಅಂದ್ರೆ ನೀರು ತಾಗಿಸ್ದಿದಂಗೆ ನೀಟಾಗಿ ಮಾಡ್ಬೇಕು. ಹಿಂಗು ಕೊಡ್ಲ ಸ್ವಲ್ಪ, ಅದು ಕಾಳು ಇರುತ್ತೆ ಪರವಾಗಿಲ್ಲ, ಪುಡಿ ಆದ್ರೂ ಹಾಕಿ ಪರವ. ಎಷ್ಟು ಹಾಕ್ಲಿ? ಹಾಕಿ ಒಂದು ಸ್ಪೂನ್. ಬೇಳೆ ಸಾಕಾ? ಸೊ ನೀವು ಹೇಳ್ದಂಗೆ ಉರಿತಾ ಉರಿತಾ ಚೆನ್ನಾಗಿ ಅಂದ್ರೆ ಹುರಿದು ಪುಡಿ ಮಾಡಿ ಇಟ್ಕೊಂಡ್ರೆ ದಿಢೀರ್ ಅಂತ ಮಾಡ್ಬೋದು. ಆದ್ರೆ ಮೆಣಸಿನ್ಕಾಯಿ ಹಾಕಿ, ಬ್ಯಾಡ್ಗಿ ಮೆಣಸು, ಸ್ವಲ್ಪ ಎಣ್ಣೆ ಎಣ್ಣೆ ಹಾಕೋಬಿಡಿ. ಎಷ್ಟು ಬೇಕೋ ಅಷ್ಟು ಹಾಕ್ಲಾ? ಹಾಕಿ ಸ್ವಲ್ಪ, ಯಾಕಂದ್ರೆ ಮಿಕ್ಸಿಗೆ ರುಬ್ಬೋದಕ್ಕೆ. ಹಾ ಬಿಡಿ ಸಾಕು. ಮತ್ತೆ ನಿಮ್ಮ ಕಡೆ ಅಡುಗೆ ಏನೆಲ್ಲ ಮಾಡ್ತೀರಾ? ಅವಾಗ ಕೇಳಿದೆ ನಾನು ಬಿಜಾಪುರದ ಕಡೆ ಎಲ್ಲ ಏನು ಅಡುಗೆ ಏನು ನಿಮ್ಮದು? ನಮಗೆ ಯಾವಾಗಲೂ ಒಬ್ಬಟ್ಟುಗಳು ಇಷ್ಟ. ಹಾಂ ಹಾಂ ಹಾಂ, ಏನು ಒಬ್ಬಟ್ಟು? ಯಾವುದೆಲ್ಲ ಒಬ್ಬಟ್ಟು ಮಾಡ್ತೀರಾ? ಕಾಯಿ ಒಬ್ಬಟ್ಟು ಮಾಡ್ತೀನಿ, ಹೋಳಿಗೆ, ಬೇಳೆ ಬೆಲ್ಲ ಎಲ್ಲ ಅದು ಒಬ್ಬಟ್ಟು ಮಾಡ್ತೀವಿ. ಆಮೇಲೆ ರವೆ ಒಬ್ಬಟ್ಟು ಮಾಡ್ತೀವಿ. ಎಲ್ಲ ಯಾವಾಗ ಅವಾಗ ಸಾಯಂಕಾಲ ತಿಂಡಿಗೆ ಅಥವಾ ಎಲ್ಲ ಮಾಡ್ತಾ ಇರ್ತೀರಾ? ಅವಾಗ ಹಂಗೆ ಮಾಡ್ತಾನೆ ಇರ್ಬೇಕು ರೀ. ನಿಮ್ಗೆ ಇಷ್ಟನಾ ಅಥವಾ ಮಕ್ಳಿಗ? ಯಾರಿಗೆ ಇಲ್ಲ, ನನ್ನ ಇಷ್ಟನೂ. ಮಕ್ಕಳು ಮಾಡಿದ್ರೆ ದೊಡ್ಡವನು ತುಂಬಾ ಇಷ್ಟಪಟ್ಟು ತಿಂತಾನೆ. ಆಮೇಲೆ ಸೊಸೆನು ತಿಂತಾರೆ, ಮಕ್ಕಳು ತಿಂತಾರೆ. ಮೊಮ್ಮಕ್ಳು ಇದಾರೆ ಅಂತ ಹೇಳಿದ್ರಲ್ವಾ? ಇಬ್ರು ಗಂಡ್ ಮಕ್ಕಳಾಗಿದ್ದಾರೆ. ಹೌದಾ, ಎಷ್ಟು ದೊಡ್ಡವರು? ಅವನು ಒಬ್ಬ 3 ವರ್ಷ, ಒಬ್ಬ ಇವಾಗ 6 ತಿಂಗಳಾಯ್ತು. ಚಿಕ್ಕ ಮಕ್ಕಳಿನ್ನು ಚಿಕ್ಕ ಚಿಕ್ಕವರೇ, ಚಿಕ್ಕ ಚಿಕ್ಕ ಅವ್ರಿನ್ನೂ ಅಡಿಗೆ ಬೇಕು ಅನ್ನ ಮಾಡ್ಕೊಡಕ್ಕೆ ಇನ್ನು ಟೈಮ್ ಇದೆ. ಮತ್ತೆ ಬಾಕ್ಸಿಗೆಲ್ಲ ತಗೊಂಡೋಗ್ತಾರಾ? ಬಾಕ್ಸ್ ತಗೊಂಡೋಗ್ತಾರೆ. ಮಾಡ್ಕೊಡ್ತೀರಾ ನೀವೇ? ನಾನೇ ಮಾಡ್ಕೊಡ್ತೀನಿ, ಮಾಡ್ತೀನಿ. ಸೊಸೆನು ಮಾಡ್ತಾರೆ, ನಾನು ಮಾಡ್ತೀನಿ. ಆಯ್ತಾ? ಅದು ಇದನ್ನ ತೆಗಿಯನ ಮೇಡಮ್? ತೆಗೆದು ಬಿಡಿ, ಬೇಕಾದ್ರೆ ಆಫ್ ಮಾಡ್ಕೊಳ್ಳಿ. ಇರಲಿ ಅಲ್ಲ, ಇನ್ನೇನು ಹುರಿಯಾಕಿದ್ಯಾ? ಆಯ್ತು, ಹುರಿಯೋದೇನು ಇಲ್ಲ. ಎಲ್ಲ ಇದು ಇದೀವಾಗ ಹುರಿದು ಪುಡಿ ಮಾಡಿರುವಂತದ? ಪುಡಿ ಮಾಡಿರೋದೈತೆ. ಎಳ್ಳು ಮತ್ತೆ ಕಡಲೆ ಬೀಜ. ಎಳ್ಳು ಮತ್ತೆ ಕಡಲೆ ಬೀಜ. ಇವಾಗ ಇದನ್ನ ಮಿಕ್ಸಿಗೆ ಹಾಕಿ ಫಸ್ಟ್. ಇದೊಂದು ಫಸ್ಟ್ ಹಾಕಿ, ಆಮೇಲೆ ಕೊಬ್ಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಮೂರು ಎಣ್ಣೆ ಬಿಡುತ್ತೆ ಮಿಕ್ಸಿ, ಇದರಲ್ಲಿ ಕರಗಲ್ಲ. ಓಕೆ, ಇದು ಸ್ವಲ್ಪ ತಣ್ಣಗಾಗ್ಲಿ, ತುಂಬಾ ಬಿಸಿ ಇದೆ ಅಲ್ವಾ? ಓಕೆ ವೀಕ್ಷಕರೇ, ಎಣ್ಗಾಯಿಗೆ ಮಸಾಲೆನ ರುಬ್ಬಿಟ್ಕೊಳ್ತೀವಿ. ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ.
ಈಗ ಇದು ಮಸಾಲೆನ ಪುಡಿ ಮಾಡ್ಕೊಂಡಿದ್ದೀರಾ, ನಮ್ಮ ವೀಕ್ಷಕರಿಗೋಸ್ಕರ ಅದಕ್ಕೆ ಏನೆಲ್ಲ ಹಾಕಿದ್ದೀರಾ ಅಂತ ಇನ್ನೊಂದ್ಸತಿ ಹೇಳಿ. ಇನ್ನೊಂದ್ಸಲ ಹೇಳ್ಬೇಕಾ, ಇವಾಗ ಇದರಲ್ಲಿ ಮೆಣಸಿನ್ಕಾಯಿ, ಧನಿಯಾ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಮೆಂತ್ಯ, ಆಮೇಲೆ ಜೀರಿಗೆ, ಸಾಸಿವೆ ಎಲ್ಲ ಹಾಕಿ ಮಸಾಲೆ ಮಾಡ್ಕೊಂಡಿದ್ದೀವಿ. ಅಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡು ಹೇಳ್ಬಿಟ್ಟಿದ್ದೀರಾ. ಓಕೆ, ಇದು ಮಸಾಲೆನ ಚೆನ್ನಾಗಿ ಪುಡಿ ಮಾಡಿದ್ದೀವಿ. ಇನ್ನೇನು ಹಾಕಿ ಮಾಡೋದು ಇವಾಗ? ಇವಾಗ ಇದನ್ನ ಕೊಬ್ಬರಿ, ಈರುಳ್ಳಿ, ಬೆಳ್ಳುಳ್ಳಿ ಇವು ಮೂರು ಸೇರಿ ಮಿಕ್ಸಿಗೆ ಹಾಕೊಂಡು ಆಮೇಲೆ ಮಸಾಲೆ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು. ಸರಿ, ಹಾಗಾದ್ರೆ ಈಗ ಮಿಕ್ಸಿ ಜಾರ್ ಕೊಡ್ತಾ ಇದ್ದೀನಿ. ಏನು ಹಾಕೋತೀರ ಇವಾಗ? ಕೊಬ್ಬರಿನ ಇವಾಗ ಫಸ್ಟು ಕೊಬ್ಬರಿ ಹಾಕಿ. ಸರಿ, ಹಾಕೊಳ್ಳಿ. ಯಾಕಂದ್ರೆ ಇದರಲ್ಲಿ ಎಣ್ಣೆ ಜಾಸ್ತಿ ಇರುತ್ತೆ, ಬೇಗ ರುಬ್ಬಲ್ಲ. ಓಕೆ, ಹಾಗಾಗಿ ಅದನ್ನ ಸಪ್ರೇಟೇ ಹಾಕೋಬೇಕು ಅಲ್ವಾ? ಚೆನ್ನಾಗಿ ನುಣ್ಣಗಾಗಬೇಕಾ? ನುಣ್ಣಗಾಗಿದೆ. ಇನ್ನೇನು ಹಾಕೋದು? ಈರುಳ್ಳಿ. ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ. ಈರುಳ್ಳಿ ಮತ್ತು ಈರುಳ್ಳಿ ಹುರಿದಿರುವಂತ ಈರುಳ್ಳಿ ಹಾಕ್ತಾ ಇದ್ದೀರಾ? ಈಗ ಬೆಳ್ಳುಳ್ಳಿನ ಹಾಕಿ. ಒಂದು ಐದಾರು ಐದಾರು ಹಾಕ್ಬಿಡ್ಲಾ? ಹಾಕಿ. ಸಾಕ ಹಾಕಿ. ಇನ್ನು ಸ್ವಲ್ಪ ಹಾಕ್ಲಾ? ಹಾಕ್ಲಾ? ಸಾಕು. ಐದಾರಲ್ಲ ಹಾಕ್ತಾ ಇತ್ತು ಅದರಲ್ಲಿ. ಇದನ್ನ ರುಬ್ಬಿ ಇನ್ನೊಂದು ಸ್ವಲ್ಪ ನುಣ್ಣಗಾಗಿ ರುಬ್ಬಿ. ನುಣ್ಣಗಾಗಿ ರುಬ್ಬಿಡೋಣ. ಸರಿ, ಸೊ ಆಗಿದೆ ಇದರಲ್ಲಿ. ಮತ್ತೇನು ಮಾಡೋದೀಗ? ಇದನ್ನು ಪುನಃ ಹಾಕಬೇಕಾ? ಇದರಾಗೆ ಹಾಕಿ. ಸರಿ, ಸ್ಪೂನ್ ಕೊಡ್ಲಾ? ಸೊ ಇದೆಲ್ಲದು ಒಟ್ಟಿಗೆ ಹಾಕಬೇಕು ನೀಟಾಗಿ ಅಂದ್ಬಿಟ್ಟು ಪುಡಿನ ಪುನಃ ಒಂದ್ಸತಿ ಹಾಕೋದು. ಒಟ್ಟಿಗೆ ಹಾಕ್ಬೇಕು. ಇದೆಲ್ಲೂ ನೀರು ಹಾಕಬಾರ್ದಲ್ವಾ? ನೀರು ಹಚ್ಚಲೇಬಾರ್ದು. ನೀರು ಹಚ್ಚಿದ್ರೆ ಏನಾಗುತ್ತೆ, ಹುಳ ಬಂದ್ಬಿಡುತ್ತೆ. ಒಂದು ವರ್ಷಕ್ಕೆ ಹಾಕಕ್ಕೆ ಏನೂ ಆಗಲ್ಲ, ಕೈ ಹಚ್ಚಲಾರ್ದೆ ಹಂಗೆ ಇಟ್ಟರೆ ಚೆನ್ನಾಗಿ ಹಿಂಗಿರುತ್ತೆ ಅಲ್ವಾ. ಹಿಂಗಿಂದ ಏನೂ ತೊಂದರೆ ಬರಲ್ಲ. ಸಾಕ? ಚೆನ್ನಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆಗಿದೆ. ಗಮ್ ಅಂತ ಪರಿಮಳ ಚೆನ್ನಾಗಿ ಹೊಡಿತಾ ಇದೆ ಮೂಗಿಗೆ. ಒಳ್ಳೆ ಎಲ್ಲ ಮಸಾಲೆಗಳನ್ನ ಚೆನ್ನಾಗಿ ಹುರಿದಿದ್ದೀರಾ, ಹಾಗಾಗಿ ಒಳ್ಳೆ ಪರಿಮಳ ಇದೆ. ಇವಾಗ ಈ ಮಸಾಲೆನ ಎಷ್ಟು ದಿನ ಇಟ್ಕೋಬಹುದು? ಈ ತರ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದಿರಲ್ಲಮ್ಮ, ಇದನ್ನು ಇಟ್ಕೋಬಹುದಾ ಸ್ವಲ್ಪ ದಿನ? ಇದನ್ನೇ ಸೇಮ್ ಹಿಂಗೆ ಮಾಡಿಬಿಟ್ಟು ಹಿಂಗೆ ಇಟ್ಕೊಂತೀವಿ ನಾವು. ಇದನ್ನೇ ಒಂದು ವರ್ಷ ಇಡ್ತೀರಾ? ಒಂದು ವರ್ಷ ಆಯ್ತು. ಈರುಳ್ಳಿ ಈರುಳ್ಳಿ ತುಂಬಾ ಎಣ್ಣೆಯಲ್ಲಿ ಕರಿಬೇಕು, ಗರ ಗರ ಅನ್ನಬೇಕು, ಅವಾಗ ಮಸಾಲೆಗೆ ಏನೂ ಆಗ ಏನೂ ಆಗಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದು ಒಂದು ವರ್ಷ ಚೆನ್ನಾಗಿ ಇಟ್ಕೊಂಡ್ರಿ ಆಗುತ್ತೆ. ಸರಿ, ಇವಾಗ ಎಣ್ಣೆ ಪ್ಲೇಟ್ ಇತ್ತಲ್ರಿ, ಎಣ್ಣೆ ಪ್ಲೇಟ್ ಇಲ್ಲೇ ಇದೆ. ಅದಕ್ಕೆ ಇವಾಗ ಈ ಮಸಾಲೆ ಎಷ್ಟು ಬೇಕು ಅಷ್ಟು ಮಸಾಲೆ ಹಾಕೊಂಡ್ಬಿಟ್ಟು ಅವ್ರು ಟಿವಿ ಸ್ಟಾರ್ಟ್ ಮಾಡಿದ್ರೆ ಇವಾಗ ನಾನು ಕೇಳಿರೋದನ್ನೆಲ್ಲ ಕೊಡಿ. ನಾನು ಕಲಸಕ್ಕೆ ಹುಣಸೆ ಹಣ್ಣು ಬೆಲ್ಲ ಅನ್ಬೇಸ್ಕೊಂಡು. ಇದೀವಾಗ ಈ ಮಸಾಲೆಯನ್ನ ನೀವು ಎಣ್ಗಾಯ ಇದ್ರೊಳಗೆ ಹಾಕದ? ಇದೆಲ್ಲ ಒಂದೊಂದು ಸ್ಪೂನ್ ನಾನು ಹಾಕೊಂತೀನಿ, ನೀವು ಕೊಡಿ. ಈಗೇನು ಬೇಕು ಹೇಳಿ, ಕೊಡ್ತೀನಿ. ಇವಾಗ ಇದು ಖಾರ ಹಾಕ್ತೀನಿ, ಆಮೇಲೆ ಹಾಕಿ ಹಾಕಿ ಏನು ಬೇಕು ಖಾರ ಹಾಕ್ಬಿಡಿ. ಸೊ ಇದೀವಾಗ ಬದನೆಕಾಯಿ ಒಳಗಡೆ ಹಾಕುವಂತ ಒಂದು ಸ್ಟಫಿಂಗ್ ಅಂತ ಹೇಳ್ಬೋದು, ಒಳಗೆ ಹಾಕ ಮಸಾಲೆ. ಓಕೆ, ಏನು ಬೇಕು? ಉಚ್ಚಿಲ್ ಪಡ್ಬಿಡಿ. ಉಚ್ಚೆಳ್ಳು ಇದು ಹಸಿನ ಹುರಿದಿರೋದ? ಇದು ಇದು ಮಾಡಿರೋದು ಮಿಕ್ಸಿಗೆ ಹಾಕೊಂಡಿದ್ದೆ. ಸರಿ, ಓಕೆ. ನಾನು ನಿಜವಾಗ್ಲೂ ಎಲ್ಲ ಕೈಯಿಂದನೇ ಕುಟ್ಕೊಂತೀನಿ. ಹೌದಾ? ಒಳಕಲ್ಲಿದೆ. ಇದು ಕಡಲೆ ಬೀಜ ಪುಡಿ, ಆಮೇಲೆ ಎಳ್ಳು ಪುಡಿ. ಓಕೆ, ಅದನ್ನು ಹುರಿದು ಬಿಟ್ಟು ಅದನ್ನು ಮಾಡಿದ್ರೆ ಅದು ಒಂದೊಂದು ಸ್ಪೂನ್ ಹಾಕದ? ಇದನ್ನ ನೀವೆಲ್ಲ ಈಗ ಕೈಯಲ್ಲೇ ಕುಟ್ಟೋದ ಮನೆಯಲ್ಲಿ? ಹಾ, ಕೈಲೇನೆ ಕೊಡ್ತು. ಯಾಕಂದ್ರೆ ಕಲ್ಲಲ್ಲಿ ರತ್ನ ಇರುತ್ತೆ ರೀ, ಅದು ಚೆನ್ನಾಗಿ ಟೇಸ್ಟ್ ಆಗಿ ಬರುತ್ತೆ. ಸ್ವಾದಿಷ್ಟತೆ ಬರಬೇಕು ಅಂದ್ರೆ ಹಂಗೆ ಮಾಡ್ಬೇಕು ಅಲ್ವಾ? ಮತ್ತೆ ಬೆಲ್ಲ ಕೊಡಿ ಸ್ವಲ್ಪ ಬೆಲ್ಲ. ಓಕೆ. ಸೊ ಇಲ್ಲೆಲ್ಲ ಒಳಕಲ್ಲು ಬೆಂಗಳೂರಲ್ಲಿ ಇಟ್ಕೊಂಡಿದ್ದೀರಾ? ಮನೇಲಿದೆ. ಹಾ, ಮನೇಲಿದೆ. ಉಪ್ಪು ಮನೇಲಿರೋರು ಭಾರಿ ಅದೃಷ್ಟವಂತರು ಬಿಡಿ. ಇಷ್ಟು ಚೆನ್ನಾಗಿ ಮಾಡಿಕೊಡ್ತೀರಾ ಅಂದ್ರೆ. ಮತ್ತೆ ಒಂಚೂರು ಅರಿಶಿನ ಪುಡಿ. ಯಾಕಂದ್ರೆ ಈಗೆಲ್ಲ ಅಡುಗೆ ಮಾಡೋದಕ್ಕೆ ಯಾರಿಗೂ ಟೈಮ್ ಇರಲ್ಲ. ಇದು ನೀವು ಆ ವಿಧಾನ ಅದೇ ರೀತಿ ಮಾಡಿ ಹಳೆ ಕಾಲದಲ್ಲಿ ಏನ್ ಮಾಡ್ತಾರೋ ಅದನ್ನೇ ಮಾಡ್ತೀರಾ. ಇದಕ್ಕೆ ಎಷ್ಟು ಬೇಕು ಅಷ್ಟೇ ತಕ್ಕಂಗೆ ಹಾಕಿದ್ರೆ ಹುಳಿ ಬರಲ್ಲ ಜಾಸ್ತಿ. ಹುಳಿ ಜಾಸ್ತಿ ಇರುತ್ತಲ್ವ? ಹೌದು ಹೌದು. ಕಲಿಸ್ಬೋದಾ? ಕಲಿಸ್ಬಿಡಿ. ಇಷ್ಟೇನಾ ಹಾಕಿದ್ದೆಲ್ಲ? ಆಯ್ತಾ. ಬದನೆಕಾಯಿ ಕಡಿಮೆ ಇದೆಯಲ್ವಾ, ಸ್ವಲ್ಪ ನೀರು ಕೊಡಿ.
ನನಗೆ ಎಷ್ಟು ಜನ ಅಡುಗೆ ಇದ್ರೂ ಬೇಜಾರಿಲ್ಲ. ಹೌದಾ? ಅಡುಗೆ ಮಾಡಿ ಬಡಿಸೋದಂದ್ರೆ ಇಷ್ಟ? ಬಡಿಸು, ಜನಾನು ಬರಬೇಕು, ಬಡಿಸನು ಬೇಕು, ಅವ್ರಿಗೆ ಊಟನು ಮಾಡಿಸ್ಬೇಕು ಮಾಡಿಸ್ಬೇಕು, ಹಾಗೆ ಕಳಿಸ್ಬಾರ್ದು ಮನೆಗೆ ಬಂದವ್ರಿಗೆ. ಹೌದಾ? ಬಸವಣ್ಣ ಅವ್ರ ತತ್ವದಲ್ಲಿ. ನೀವು ಬಸವಣ್ಣನ ಅವರ ತತ್ವನೇ ಫಾಲೋ ಮಾಡೋರ? ಸರಿ, ಈಗೇನು ನೀರು ಹಾಕೊಳ್ಳೋದಾ? ಸ್ವಲ್ಪ ಹಾಕಿ, ಸ್ವಲ್ಪ. ಬದನೆಕಾಯಿ ಕೊಡಿ. ಓಕೆ, ಅಷ್ಟೇನಾ? ಗಟ್ಟಿ ಹಾಗೆ ಇರಬೇಕು. ಹಾ, ಅಷ್ಟೇ. ಅದು ನೀರು ಆಮೇಲೆ ಹಾಕ್ತೀವಲ್ರಿ, ಅದು ರಸ ಕೂಡ್ಕೊಂಡ್ಬಿಡ್ತದೆ. ಸೊ ಇದನ್ನ ನೀವು ಈ ತರ ನಾಲ್ಕು ಭಾಗ ಹೀಗೆ ಕಟ್ ಮಾಡಿರೋದನ್ನ ಮಧ್ಯ ಮಧ್ಯ ಹಾಕೋದು. ಬೇರೆ ಇನ್ನೇನು ಎಣ್ಗಾಯಿ ಮಾಡ್ತೀರಾ ಬದನೆಕಾಯಿ ಬದಲು? ಬದನೆಕಾಯಿ ಬದಲು ಪಲ್ಯಗಳು ಮಾಡ್ತೀವಿ ರೀ, ಹೆಸರು ಕಾಳು ಪಲ್ಯ, ಸೊಪ್ಪಕ್ಕಿ ಸೊಪ್ಪಾಕಿ. ಎಲ್ಲ ಬಿಜಾಪುರದ ಶೈಲಿನೇ? ಎಲ್ಲ ಸೇಮ್ ಬಿಜಾಪುರ ಅಡುಗೆ. ನಮ್ಮ ಸೊಸೆ ಯಾವಾಗಾದ್ರೂ ಪಲಾವ್ ತಿನ್ನಿಸ್ಬೇಕು, ತಿನ್ಬೇಕು ಅನ್ಸಿದ್ರೆ ಒಂದಿಷ್ಟು ಪಲಾವ್ ಮಾಡ್ತಾರೆ. ಇದನ್ನೆಲ್ಲ ಇದ್ರೊಳಗೆ ಹಾಕೊಂಡು ಆಮೇಲೆ ಬೇಯಿಸುವಂತದಲ್ವಾ? ಈಗ ಸ್ಟಫಿಂಗ್ ಹಾಕೊಳ್ಳಿ. ಓಕೆ, ಸರಿ. ವೀಕ್ಷಕರೇ, ಮಸಾಲೆನ ಬದನೆಕಾಯಿ ಒಳಗೆ ತುಂಬಿ ಇಟ್ಕೊಳ್ತೀವಿ. ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಅಮ್ಮ, ಇದಕ್ಕೆಲ್ಲ ಮಸಾಲೆನ ತುಂಬ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ? ಈಗೇನು ಮಾಡೋದೀಗ? ಇವಾಗ ಬಾಣಲಿ ಒಗ್ಗರಣೆ, ಒಗ್ಗರಣೆಗೆ ಬಾಣಲಿ. ಹಾಂ, ಹಚ್ಬಿಡಿ. ಎಣ್ಣೆ ಕೊಡಿ. ಎಣ್ಗಾಯಿಗೆ ಎಣ್ಣೆ, ಎಣ್ಣೆ ಜಾಸ್ತಿ ಹಾಕ್ಬೇಕಾ ಇದಕ್ಕೆ? ಇಲ್ಲ, ನಾನೇನು ಸ್ವಲ್ಪ ಹಾಕ್ತೀನಿ. ಎಣ್ಣೆ ಹಾಕಿದ್ರೆ ಗಂಟ್ಲು ಹಿಡ್ಕೊಳುತ್ತೆ ಜಾಸ್ತಿ. ಜಾಸ್ತಿ ಬೇಡ. ಎಣ್ಣೆ ಹಾಕೋದ್ರೆ ಹಾಕ್ತೀನಿ. ಬೇಡ, ಕಡಿಮೆನೆ ಹಾಕ್ಬಿಡಿ. ನಾನು ಸಹ ಸ್ವಲ್ಪ ಕಡಿಮೆನೆ ಇಷ್ಟಪಡೋದು. ಮತ್ತೆ ಇನ್ನೇನು? ಸೊಪ್ಪು ಕೊಡಿ. ಕರಿಬೇವು, ಕರಿಬೇವು. ಮತ್ತೆ ಜೀರಿಗೆ, ಸಾಸಿವೆ, ಜೀರಿಗೆ, ಜೀರಿಗೆ. ಮತ್ತೆ ಸಾಸಿವೆ ಕೊಡಿ. ಸಾಸಿವೆ ಪರವಾಗಿಲ್ಲ, ಸಾಸಿವೆ ಒಂದೆರಡು ಜಾಸ್ತಿ ಆದರೆ ತೊಂದರೆ ಇಲ್ಲ. ಮತ್ತೆ ಈರುಳ್ಳಿ, ಈರುಳ್ಳಿ ಅಷ್ಟು ಹಾಕೊಳ್ಳೋದಾ? ಆಯ್ತಾ, ಅದನ್ನ ಚೆನ್ನಾಗಿ ಹುರ್ಕೊಳ್ಳೋದಲ್ವಾ? ಸ್ವಲ್ಪ ಅರಿಶಿನ ಪುಡಿ, ಚಿಟಿಕೆ ಅಷ್ಟು ಅರಿಶಿನ ಪುಡಿ. ಆಯ್ತಾ, ಎಲ್ಲ ಹಾಕಿದ್ರಾ? ಮತ್ತೆ ಅಮ್ಮ, ನೀವು ಬಿಜಾಪುರದವರು ಅಂದ್ರೆ ನಮ್ಮ ಬಸವಣ್ಣನವರ ಜನ್ಮ ಸ್ಥಳದಿಂದನೇ ಬಂದಿರೋರು, ನೀವು ಅದೇ ಒಂದು ತತ್ವ ವಿಚಾರದಲ್ಲೇ ಇರೋವ್ರ? ಬಸವಣ್ಣವ್ರ ತತ್ವ ಅಂದ್ರೆ ತುಂಬಾ ಇಷ್ಟ ನನಗೆ. ಬಸವಣ್ಣವರು ಅಂದ್ರೆ ತುಂಬಾ ಇಷ್ಟ. ಅವರು 12ನೇ ಶತಮಾನದಲ್ಲಿ ಅವರ ವಚನಗಳು, ಅವರ ವಚನ ಸಾಹಿತ್ಯಗಳು, ಅದನ್ನ ಕೇಳಬೇಕ ಯಾವ್ದಾದ್ರು ಒಂದು ಟೆನ್ಷನ್ ಆದ್ರೆ ವಚನ ಸಾಹಿತ್ಯ ಹೇಳ್ತೀರಾ? ಮನೇಲೆಲ್ಲ ಹೇಳ್ಕೊಳ್ತೀರಾ? ಮನೇಲೆಲ್ಲ ಇದ ಇನ್ನೇನು ಹಾಕ್ಬೇಕೀಗ? ಇವಾಗ ಬದನೆಕಾಯಿ. ಸೊ ಇದು ಮಸಾಲೆ ಎಲ್ಲ ತುಂಬಿಟ್ಬಿಟ್ಟಿದ್ದೀರಾ? ಇವಾಗ ಈ ಬದನೆಕಾಯಿ ಒಂದು 2 ನಿಮಿಷ ಎಣ್ಣೆಯಲ್ಲಿ, ಅದು ಎಣ್ಣೆಯಲ್ಲಿ ಬೇಯಬೇಕಾ? ಎಣ್ಣೆಯಲ್ಲಿ ಬೇಕು. ಸಾಕಾಗುತ್ತಾದ್ರೆ ಎಲ್ಲ ಎಣ್ಣೆ ಕಡಿಮೆ ಆದ್ರೆ ಬೇಕಾದ್ರೆ ಇನ್ನೊಂಚೂರು ಹಾಕೊಳ್ಳಿ, ಸಾಕನ್ಸುತ್ತಾ? ಯಾಕಂದ್ರೆ ಎಣ್ಣೆ ನಾನು ಸ್ವಲ್ಪ ಕಡಿಮೆ ನೀವು ಹೇಳಿದ್ರಿ ಅವಾಗ. ಸರ, ಸಾಕಾಗುತ್ತಾ? ಬೇಯುತ್ತಾ? ಸ್ವಲ್ಪ ನೀರು ಹಾಕ್ತಿವಲ್ಲ ಇವಾಗ. ಆ ನೀರಲ್ಲಿ ಬೇಯಿಸ್ತೀರಾ? ಓಕೆ, ಹಾಗಾಗಿ ಎಣ್ಣೆ ಕಡಿಮೆ ಆದ್ರೂ ತೊಂದರೆ ಇಲ್ಲ. ಮತ್ತೆ ನಿಮ್ಮ ಕುಟುಂಬದಲ್ಲೂ ಅದೇ ಎಲ್ಲರೂ ಫಾಲೋ ಮಾಡಿದ್ದ ಬಸವಣ್ಣನವರ ವಿಚಾರದ ಬಗ್ಗೆ ಅಂದ್ರೆ ಅವರನ್ನ ನೀವು ತತ್ವಜ್ಞ ಅಂದ್ರೆ ಅದನ್ನ ನಂಬ್ಕೊಂಡೆ ಬಂದಿರೋರ ನಿಮ್ಮ ಫ್ಯಾಮಿಲಿ? ನಂಬ್ಕೊಂಡು ಆಮೇಲೆ ನಮ್ಮ ನೀರ್ ಬೇಕಾ? ನೀರ್. ನಮ್ಮ ತಂದೆಯವರ ಜಮೀನಲ್ಲಿ 12ನೇ ಶತಮಾನದಲ್ಲಿ ಶರಣೀಯರು ಇದ್ರಲ್ಲ, ಆ ಶರಣೀಯರಲ್ಲಿ ಶರಣೀಯರ ಹೆಬ್ಬಮ್ಮ ಅಂತ ಹೇಳಿ ಅವ್ರ ವಚನ ಕೂಡ ನಾನು ಬರ್ಸಿದ್ದೀನಿ. ನೀವು ಅವರ ವಚನನ್ನ ಬರ್ಸಿರೋದು ಅಂದ್ರೆ ಯಾವ ತರ? ಅಂದ್ರೆ ಯಾವ ತರ ಅಂದ್ರೆ ಒಂದು ಬುಕ್ ಅನ್ನ ನೀವು ಮಾಡಿಸಿದೀರಾ? ಮಾಡ್ಸಿದ್ದೀನಿ. ಪಬ್ಲಿಷ್ ಮಾಡಿದೀರಾ? ಈಗ ಅವರು ವಚನ ಸಾಹಿತ್ಯಗಳು ಸ್ವಲ್ಪ ನಾನು ಬರೆದು ಕೊಟ್ಟೆ, ಆಮೇಲೆ ಅವರು ಸಾಹಿತ್ಯಗಳು ಬರೀತಾರಲ್ರಿ. ಹೀಗೆ ಡೈರೆಕ್ಟ್ ಆಗಿ ಹಾಕಿ, ಅದಿರ್ಲಿ, ತೊಂದರೆ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಅವ್ರ ಕಡೆ ನಾನು ಬರ್ಸಿದ್ದೀನಿ. ಓ, ಆ ಬುಕ್ ಅನ್ನ ಮಾಡಿದೀರಾ ನೀವು? ಅವರ ವಚನ ಎಲ್ಲ 500 ಬುಕ್ ಮಾಡಿಸಿದ್ದೀನಿ. ಅದು ಉಳಿ ಚನ್ನಬಸವೇಶ್ವರಲ್ಲಿ 5 ದಾನ ಕೊಟ್ಟು ಬಂದೆ. 200 ಬುಕ್. ಹೌದಾ? ಇದೇನು ಮುಚ್ಚಳ ಹಾಕ್ಬೇಕಾ?
ಅದಂದ್ರೆ ಅವರು ಕೂಡ ಅಲ್ಲಿನವರೇನಾ ಬಿಜಾಪುರದ ಕಡೆನಾ ಹೇಗೆ ಅದು ನಿಮ್ಮ ಅಂದ್ರೆ ನಿಮ್ಮ ತಂದೆಯಿಂದ ನಿಮಗೆಲ್ಲ ಇದ್ರ ವಿಚಾರ ಗೊತ್ತಾಯ್ತಾ ಹೇಗೆ ಅಂದ್ರೆ ನಮ್ಮ ತಂದೆದು ತಂದೆಯವರು ಓಕೆ ಅವರು 12ನೇ ಶತಮಾನದಲ್ಲಿ ಶಿವಶರಣಿ ಬಂದು ಅದೇನ ಅವಾಗ ನಮ್ಮ ತಂದೆಯವರ ಕಾಲದಲ್ಲಿ ಮೊಟ್ಟೆ ಅಂತ ಹೊಡಿತಿದ್ರಂತೆ ಆ ಮೊಟ್ಟೆ ಹೊಡೆಯುವಾಗ ಅಜ್ಜಿ ಬಂದು ಕೋಲ್ ಹಿಡ್ಕೊಂಡು ಹಿಂಗೆ ಅಳ್ಳಾಡ್ಕೊಂಡು ಬಂದು ಆ ಮೊಟ್ಟೆ ನೀರು ಸಿಗುವಾಗ ಸ್ವಲ್ಪ ನೀರು ಕೊಡಪ್ಪ ಅಂತ ಕೇಳಿದ್ರಂತೆ ಆ ಶಿವಶರಣಿ ರೆಮ್ಮಮ್ಮ ರೆಮ್ಮಮ್ಮ ಅಂತ ಓಕೆ ಅದಕ್ಕೆ ಅವರು ಕೇಳಿದಾಗ ಅವನು ಏನ್ ಮಾಡ್ಬಿಟ್ಟನು ಇಂತ ಅಜ್ಜಿ ಬಂದಿದ್ದಾರೆ ಊರಲ್ಲಿ ನೀರು ಕೊಟ್ಬಿಟ್ಟು ನೀನು ಇಲ್ಲೇ ಕುತ್ಕೊಂಡು ನನಗೆ ಹೊಟ್ಟೆ ಎಸಿತಾ ಇದೆ ಊಟ ತಗೊಂಬ ಅಂದ್ರಂತೆ ಓಕೆ ಊಟ ತರಕ್ ಹೋಗೋ ಅಷ್ಟೊತ್ತಿಗಿದೆಲೆ ಈ ಅಜ್ಜಿ ಏನ್ ಮಾಡ್ಬಿಟ್ಟದೆ ಒಂದು ನಿಜವಾದ ಸ್ಥಳ ನೋಡಿ ಆ ಸ್ಥಳದಲ್ಲಿ ಐಕಾಯ್ಬಿಟ್ಟಿದ್ದಾರೆ ಓಕೆ ಅದು ಆ ಜಾಗ ನಿಮ್ದೇನಾ ನಿಮ್ದೇ ತಂದೆಯವರದು 12 ಎಕರೆ ಜಮೀನು ಇದೆ ಓಹೋ ಆ ಜಮೀನಲ್ಲಿ ಐಕಾಗಿದಾಗ ಅವಾಗ ಅವರು ಮೊಟ್ಟೆ ಹೊಡೆಯವನು ಬಂದು ಹೇಳಿದಾಗ ಊರಲ್ಲಿ ನಮ್ಮ ತಾತ ನಮ್ಮಪ್ಪ ಅವ್ರದ್ದು ತಂದೆದು ತಂದೆ ಮುತ್ತಜ್ಜ ಅವರು ಆ ಸ್ಥಾನ ಚೆನ್ನಾಗಿ ನೋಡಿ ಒಂದು ಗುಡಿನೇ ಕಟ್ಟಿದ್ದಾರೆ ಅದಿದೆಯಾ ಇವಾಗ ಅದೇ ಸ್ಥಾನದಲ್ಲೇ ನಾನು ವರ್ಷಕ್ಕೆ ಒಂದು 101 ಜನಕ್ಕೆ ಮುತ್ತೈದರು ಊಟ ಮಾಡಿಸ್ತೀನಿ ಹೌದಾ ಈಗ ಸಹ ಹೋಗ್ತೀರಾ ಅಲ್ಲಿಗೆ ವರ್ಷಕ್ಕೊಂದ್ಸಲ ಒಂದು ತಿಂಗಳು ಫುಲ್ ಅಲ್ಲೇ ಇರ್ತೀನಿ ಹೌದಾ ಅಂದ್ರೆ ಅವರು ಅಂದ್ರೆ ನನ್ಗೆ ನಾನು ಬುಕ್ಕ ಕೊಟ್ಟಿದೀನಿ ಬರ್ದಿದ್ದೀನಿ ಅದ್ರಲ್ಲಿ ನೋಡಿ ನನ್ನ ಕಷ್ಟಗಳೆಲ್ಲ ಪರಿಹಾರ ಆಗಿದೆ ಫಸ್ಟ್ ನನ್ಗೆ ತಂದೆ ತಾಯಿ ದೇವರು ಆಮೇಲೆ ದಿರೋ ದೇವರು ಒಬ್ಬನೇನೆ ಒಬ್ಬನೇ ಗುರು ಒಬ್ಬನೇ ದೇವರು ಅದಕ್ಕೆ ಹರ ಮುನಿದರೆ ಗುರು ಕಾಯುನು ಅಂತ ಹೇಳಿ ಅದಕ್ಕೆ ನಾನು ಆ ದೇವ್ರನ್ನ ನೆನೆಸ್ಕೊಂಡು ಯಾವ ಕೆಲಸ ಮಾಡ್ಬೇಕಾದ್ರೂ ಫಸ್ಟ್ ತಂದೆ ತಾಯಿ ನೆನೆಸ್ಕೊಂಡು ಆಮೇಲೆ ಓಕೆ ಓಕೆ ಬಹಳ ಸಂತೋಷ ಸೊ ಈ ತರ ಒಂದು ಶರಣರ ಅದರ ತತ್ವದಲ್ಲೇ ಬಂದಿದ್ದೀರಾ ನೀವು ವಚನದಲ್ಲಿ ಬಳಸೋದು ಅಂದ್ರೆ ತುಂಬಾ ಇಷ್ಟ ಜನಗಳು ಬಂದ್ರೆ ಹಂಗೆ ಕಳ್ಸಿದ್ರೆ ತುಂಬಾ ಕೋಪ ಬಂದ್ಬಿಡುತ್ತೆ ಸೊ ನಾವು ಬಂದ್ರೆ ನಮ್ಮನ್ನ ಹಂಗೆ ಕಳ್ಸಲ್ಲ ತಾನೆ ಇಲ್ಲ ಎಷ್ಟನೇ ಜನ ಬರ್ಲಿ 10 ನಿಮಿಷದಲ್ಲಿ ಅಡಿಗೆ ಮಾಡಿ ಊಟ ಮಾಡಿಸಿ ಹೌದಾ ನಾವೆಲ್ಲ ಒಂದ್ಸತಿ ಬಂದ್ಬಿಡ್ತೀವಿ ಆಗ ಸಂತೋಷ ಶರಣರಿಗೆ ಯಾಕಂದ್ರೆ ರುಚಿ ರುಚಿಯಾಗಿ ಹೇಗಿದ್ರು ಅಡಿಗೆ ಮಾಡ್ತೀರಾ ನೀವು ಮಾಡುವ ವಿಧಾನನೇ ಖುಷಿ ಆಯ್ತು ಕೆಲವ್ರು ಏನ್ ಮಾಡ್ತಾರೆ ಟೈಮ್ ಇಲ್ಲ ಅನ್ಬಿಟ್ಟು ಎಲ್ಲ ಒಂದೇ ಸತಿ ಹುರಿದು ಎಲ್ಲ ಬೇಗ ಬೇಗ ಆಗ್ಬೇಕಲ್ವಾ ಇವಾಗೆಲ್ಲ ಜಾಸ್ತಿ ಸಮಯ ಇಲ್ಲ ಅರೆ ನೀವು ಅದು ಮಾಡುವ ವಿಧಾನನೇ ಚೆನ್ನಾಗಿ ಇದು ಸಪರೇಟ್ ಹುರಿದು ಇನ್ನೊಂದು ಸಪರೇಟ್ ಹುರಿದು ಒಂಥರ ನೀಟಾಗಿ ಮಾಡಿದೀರಾ ಮಾಡೋ ಕೆಲಸ ಮಾಡಿದ್ರೆ ನೀಟಾಗೆ ಮಾಡಬೇಕು ಅದನ್ನೇ ನಮ್ಮ ತಂಗಿ ತಂದೆ ತುಂಬಾ ಕಷ್ಟ ಇಷ್ಟಪಡ್ತಿದ್ರು ನಾನು ಅಡಿಗೆ ಮಾಡಿದ್ರೆ ಒಂದು 10 ಜನಕ್ಕಾದ್ರೂ ಕರ್ಕೊಂಡ್ಬರ್ತೀನಿ ತಂದೆ ಅವರು ತುಂಬಾ ದೊಡ್ಡ ಕೆಲಸದಲ್ಲಿ ಇದ್ರು ಅವ್ರ ತಾಯಿ ಮಾತ್ ಕೇಳಿ ಕೆಲಸನೇ ಬಿಟ್ಬಿಟ್ಟು ಬಂದ್ಬಿಟ್ರು ಅವ್ರು ಜಾಬ್ ಮಾಡೋದು ಅಂದ್ರೆ ಅವ್ರ ತಾಯಿ ಅಂದ್ರೆ ಅಷ್ಟು ಪಂಚಪ್ರಾಣ ಅಷ್ಟು ಪ್ರೀತಿ ಇವಾಗಿನವ್ರು ಯಾರು ಬಿಡಲ್ಲ ಬಿಡಿ ಈಗ ಒಂದ್ ಸ್ವಲ್ಪ ಆಗಿಂದಕ್ಕೂ ಇದಕ್ಕೂ ಸ್ವಲ್ಪ ಬೇರೆ ಇದೆ ಇವಾಗ ಈಗಿನ ಏನದು ಜೀವನನೇ ಬೇರೆ ಆಗಿನ ರೀತಿನೇ ಬೇರೆ ಇತ್ತು ಬೆಂದಿದ್ಯಾ ಇವಾಗ ಬೇಯಬೇಕಲ್ಲ ಸ್ವಲ್ಪ ಹೊತ್ತು ಈಗ ಮುಚ್ಚಿಟ್ಬಿಟ್ಟು ನೀರ್ ಬೇಕಾ ಇಲ್ಲ ಇನ್ನೊಂದೆರಡು ನಿಮಿಷ ಕಾಯಣ ಆಗದ್ರೆ ಬೇಯ್ಲಿ ಅಲ್ವಾ ಆಗಿದ್ಯಾ ಈಗ ಆಗಿರ್ಬೋದಾ ನೋಡ್ತೀರಾ ಆಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಣ ಓಕೆ ಚೆಕ್ ಮಾಡ್ಬಿಡಿ ಆಗಿರೋದಂತ ಆಫ್ ಮಾಡ್ಲ ಇದನ್ನ ಆಫ್ ಮಾಡ್ಬಿಡಿ ಕೊತ್ತಂಬರಿ ಸೊಪ್ಪು ನೋಡಿದ್ರೆ ಗೊತ್ತಾಗ್ಬಿಡ್ತ ನಿಮ್ಗೆ ಆಗಿದೆ ಅಂತ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋದು ಆಮೇಲೆ ಅದು ತುಂಬಾನು ಬೇಯಬಾರ್ದಲ್ವಾ ಚೆನ್ನಾಗಿರಲ್ಲ ಕೊತ್ತಂಬರಿ ಸೊಪ್ಪು ಆಯ್ತಾ ಎಲ್ಲ ಹಾಕಿ ಆಯ್ತಾ ಓಕೆ ಇದೇನಿದು ಚಪಾತಿ ಮಾಡಿ ತಂದ್ಬಿಟ್ಟಿದ್ದೀರಾ ಓಕೆ ಸೊ ಎಣ್ಗಾಯಿ ಹಾಕಿದ್ದೀರಾ ಸರಿ ಚೆನ್ನಾಗಿ ಅದು ಇರ್ಲಿ ವಿಭೂತಿ ಕೊಡಿ ಇದು ವಿಭೂತಿ ಧರಿಸೋದ್ರಿಂದ ಪ್ರಸಾದವಾಗುತ್ತೆ ಅದಕ್ಕೆ ನಾನು ದಿನಾಲು ವಿಭೂತಿನೇ ಹಚ್ಚಿ ಅಡುಗೆಗಳು ಮಕ್ಕಳಿಗೂ ವಿಭೂತಿ ಪೂಜೆನೆ ಮಾಡಿ ಫಸ್ಟು ಅವ್ರಿಗೆ ಪ್ರಸಾದ ಕೊಡೋದು ಹೌದಾ ಪ್ರಸಾದ ಅಂತಾನೆ ಇದ್ರ ತಿಂದ್ಬಿಟ್ಟು ರುಚಿ ನೋಡಿ ಹೇಳಿ ಶರಣು ಶರಣಾರ್ಥಿ ಓಕೆ ರುಚಿ ನೋಡಿ ಹೇಳ್ತೀನಿ ಇದು ಎಣ್ಗಾಯಿ ಅಂದರೆ ನನಗೆ ಆ್ಯಕ್ಚುಲಿ ತುಂಬ ಇಷ್ಟನೇ ಓಕೆ ನೋಡೋಣ ಬಿಸಿ ಬಿಸಿನೇ ಇದೆ ಭಾಳ ಚಲೋ ಮಾಡಿದ್ದೀರಾ ಬಿಜಾಪುರದ್ದು ಎಣಗಾಯಿ ಅಲ್ವಾ ಬೇರೆ ಎಲ್ಲ 2-3 ವೆರೈಟಿ ತಿಂದಿದ್ದೀನಿ ಇದೊಂಥರ ಬೇರೆ ರೀತಿ ಇದೆ ತುಂಬ ರುಚಿಯಾಗಿದೆ ಜೋಳದ ರೊಟ್ಟಿ ಹಾಗೆ ಭಾರಿ ಚೆನ್ನಾಗಾಗುತ್ತಲ್ವಾ ಜೋಳದ ರೊಟ್ಟಿ ದಪಾಟಿ ಎಲ್ಲದಕ್ಕೂ ಇದು ಚೆನ್ನಾಗಾಗಿದೆ ಒಂದು ಒಳ್ಳೆ ಮಸಾಲೆದು ಪರಿಮಳ ಯಾಕಂದರೆ ಎಷ್ಟೊಂದು ಮಸಾಲೆ ಹಾಕಿದ್ದೀರಾ
ಬದನೆಕಾಯಿ ಸಾಫ್ಟ್ ಆಗಿದೆ ಬಹಳ ಟೇಸ್ಟ್ ಆಗಿ ಮಾಡಿದಿರಾ ನಮ್ಮ ಖಾನವಳಿಗೆ ಬಂದು ಒಂದು ಸಂಪ್ರದಾಯ ಹಳೆ ಅಡಿಗೆ ಆದ ಬದನೆಕಾಯಿ ಎಣ್ಣೆಗಾಯಿ ಮಾಡ್ಕೊಟ್ಟಿದಿರಾ ನಮ್ಮ ಖಾನವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ವೀಕ್ಷಕರೇ ಬದನೆಕಾಯಿ ಎಣ್ಣೆಗಾಯನ್ನ ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ ಬದನೆಕಾಯಿ ಎಣ್ಣೆಗಾಯಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಉಚ್ಚಳ್ಪುಡಿ ಬೆಳ್ಳುಳ್ಳಿ ಕೊಬ್ಬರಿ ತುರಿ ಕರಿಬೇವಿನ ಸೊಪ್ಪು ಹುಣಸೆಹಣ್ಣು ಒಣಮೆಣಸಿನಕಾಯಿ ಕಡಲೆಬೀಜ ಎಳ್ಳಿನ ಪುಡಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಚಕ್ಕೆ ಮೆಣಸು ಲವಂಗ ಮೆಂತ್ಯ ಬೆಲ್ಲ ಧನಿಯಾ ಇಂಗು ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಬದನೆಕಾಯಿ ಬದನೆಕಾಯಿ ಎಣ್ಣೆಗಾಯಿ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಬಾಣಲಿಗೆ ಎಣ್ಣೆ ಜೀರಿಗೆ ಸಾಸಿವೆ ಚಕ್ಕೆ ಕಾಳುಮೆಣಸು ಲವಂಗ ಮೆಂತ್ಯ ಕರಿಬೇವಿನ ಸೊಪ್ಪು ಹಾಕಿ ಹುರಿದುಕೊಳ್ಳಿ ನಂತರ ಈರುಳ್ಳಿ ಕೊಬ್ಬರಿ ತುರಿ ಧನಿಯಾ ಇಂಗು ಬ್ಯಾಡಗಿ ಮೆಣಸಿನಕಾಯಿ ಸ್ವಲ್ಪ ಎಣ್ಣೆ ಹಾಕಿ ಹುರಿದುಕೊಂಡು ನಂತರ ಮಿಕ್ಸಿ ಜಾರಿಗೆ ಹುರಿದುಕೊಂಡ ಒಣಮೆಣಸಿನಕಾಯಿ ಧನಿಯಾ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಮೆಂತ್ಯ ಜೀರಿಗೆ ಸಾಸಿವೆ ಹಾಕಿ ರುಬ್ಬಿಟ್ಟುಕೊಳ್ಳಿ ನಂತರ ಹುರಿದುಕೊಂಡ ಕೊಬ್ಬರಿ ತುರಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ರುಬ್ಬಿಕೊಂಡು ಪ್ಲೇಟ್ಗೆ ಹಾಕಿ ಅದಕ್ಕೆ ಉಚ್ಚಳ್ಪುಡಿ ಹಾಗೂ ಎಳ್ಳಿನ ಪುಡಿ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಹುಣಸೆ ರಸ ಹಾಕಿ ಮಿಕ್ಸ್ ಮಾಡಿ ಬದನೆಕಾಯಿಯ ಒಳಗೆ ತುಂಬಿ ಒಂದು ಬಾಣಲಿಗೆ ಎಣ್ಣೆ ಕರಿಬೇವಿನ ಸೊಪ್ಪು ಜೀರಿಗೆ ಸಾಸಿವೆ ಈರುಳ್ಳಿ ಅರಿಶಿನ ಪುಡಿ ಬದನೆಕಾಯಿ ಹಾಕಿ ಫ್ರೈ ಮಾಡಿದರೆ ರುಚಿ ರುಚಿಯಾದ ಬದನೆಕಾಯಿ ಎಣ್ಣೆಗಾಯಿ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಬದನೆಕಾಯಿ ಎಣ್ಣೆಗಾಯನ್ನ ಹೇಗೆ ಮಾಡಿದ್ರು ಅಂತ ಅದನ್ನ ತಪ್ಪದೆ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ